ಸರಿ ಅದೆಲ್ಲ ಬಿಡಿ ಯಾವುದನ್ನ ಬಿಡ್ಲಿ ಆಮೇಲೆ ಹೇಳ್ತೀನಿ ಈಗಲೇ ಹೇಳು ಕೇಳ್ತೀನಿ ಈ ಸಮಯದಲ್ಲೂ ಹೀಗೆ ನಾನು ನೀವು ನೀನ್ ಜೊತೆಲಿದ್ರೆ ಯಾವಾಗಲೂ ಹೀಗೇನೆ ಅಯ್ಯೋ ದೇವ್ರೆ ಅದೆಲ್ಲ ಬಿಡಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಕೇಳಿ ಈ ಊರಲ್ಲಿ ನಿಮಗೆ ಆಗದೇ ಇರೋರು ಯಾರಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಈ ಊರಲ್ಲಿ ನಿಮಗೆ ಶತ್ರು ಯಾರು ಇಲ್ಲ ಆತರ ಯಾರು ಇಲ್ಲ ರಾಗ ಅವರು ಯಾವ ದ್ವೇಷದ ಮೇಲೆ ನನಗೆ ಹೊಡೆದ್ರೋ ಅಥವಾ ಯಾರು ಅನ್ಕೊಂಡು ನನಗೆ ಹೊಡೆದ್ರೋ ಒಂದು ಗೊತ್ತಾಗ್ತಿಲ್ಲ ಅಲ್ಲ ನಿಮ್ಮಂತವರಿಗೆ ಹೊಡೆಯೋಕ್ಕೆ ಅವರಿಗೆ ಮನಸ್ಸು ಹೇಗೆ ಬಂತು ನನ್ನಂತವನಿಂದ ದೂರ ಆಗೋದಕ್ಕೆ ನಿಮಗೆ ಮನಸ್ಸು ಬಂದಿದೆ ಅಂದಮೇಲೆ ಇನ್ನು ನನ್ನಂತವನ ಹೊಡೆಯೋದಕ್ಕೆ ಅವ್ರಿಗೆ ಮನಸ್ಸು ಬರದೇ ಇರುತ್ತಾ ಏನಂದ್ರಿ ಹೋಗ್ಲಿ ಬಿಡಿ ಅದು ಯಾರೇ ಆಗಿರಲಿ ಚೆನ್ನಾಗಿರಲಿ ಏನಾದಿ ನೀವು ಹೊಡೆದವ್ರನ್ನ ಚೆನ್ನಾಗಿರಲಿ ಅಂತ ಹೇಳ್ತಿದ್ದೀರಲ್ಲ ನಿಮ್ಮ ಜೊತೆ ಮಾತಾಡಲ್ಲ ನಿಮ್ಮ ಮುಖ ನೋಡಲ್ಲ ಅಂತ ಹೇಳಿದ್ದೆ ಈಗ ನೋಡು ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ಯಾ ಹಾಸ್ಪಿಟಲ್ ಕರ್ಕೊಂಡು ಹೋದೆ ಟ್ರೀಟ್ಮೆಂಟ್ ಕೊಡಿಸ್ದೆ ನೀನೇ ನಿನ್ನ ಕೈಯಾರ ಗಂಜಿ ಕುಡಿಸ್ತಿದ್ಯಾ ಇದಕ್ಕೆಲ್ಲ ಕಾರಣ ಹೊಡೆದವ್ರೆ ಅಲ್ವಾ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ಹೇಗಾದ್ರೂ ಮಾಡಿ ನನ್ಗೆ ಹೊಡೆದವ್ರನ್ನ ಕಂಡಿಡಿದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಹೊಡೆದವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ತೀವ್ರಿ ಏನಾದರೂ ಮಾಡ್ಕೊಳ್ಳಿ ತಗೊಳ್ಳಿ ಗಂಜಿ ಕುಡೀರಿ ಅಬ್ಬಾ ಕೈಯೆಲ್ಲ ನೋಡ್ತಿದೆ ಅದು ಬಿದ್ದನಲ್ಲ ಇಂಜುರಿ ಆಗಿದೆ ಅನ್ಸುತ್ತೆ ಒಳಗೆಲ್ಲ ಅಯ್ಯೋ ಹೌದಾ ಸ್ವಲ್ಪ ತಿರಿ ಬಿಸಿನೀರು ಶಾಖ ಕೊಡ್ತೀನಿ ನೀನೇ ಕೊಡ್ತೀಯ ಅಲ್ವಾ ನೀನೇ ನಿನ್ನ ಕೈಯಾರ ಬಿಸಿನೀರು ಶಾಖ ಕೊಟ್ರೆ ನೋವೆಲ್ಲ ಮಾಯ ಆಗ್ಬಿಡತ್ತೆ ಆದಿ ನನಗಿದೆಲ್ಲ ಇಷ್ಟ ಆಗಲ್ಲ ಡಾಕ್ಟರ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನು ಇದೆಲ್ಲ ಮಾಡ್ತಿರೋದು ಆದರೆ ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ನಿಮ್ಗೆ ಯಾವ ಹೆಲ್ಪು ಮಾಡಲ್ಲ ಅಲ್ಲ ರಾಗ ಹೇಳಬಾರ್ದಂತದ್ದು ನಾನೇನು ಹೇಳಿದೆ ಸುಂದರವಾಗಿರೋ ನೀನು ಏನು ಮಾತಾಡಬೇಡಿ ಗಂಜಿ ಕುಡೀರಿ ಹರಿಯದ ಪಾಡು ಮನಸ್ಸಿನ